ಮೂರು ಪಕ್ಷಗಳ ಅಯೋಗ್ಯತೆ ಅಂದರೆ ಅಯೋಗ್ಯತೆ, ಭ್ರಷ್ಟಾಚಾರ, ಜನವಿರೋಧಿ ನೀತಿಗಳ ಕಾರಣಕ್ಕಾಗಿ ಬೆಂಬಲಿಸ್ಬೇಕು. ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ದರ್ಪ, ದೌರ್ಜನ್ಯ, ಸಂವಿಧಾನ ಬಾಹಿರ ಕೃತ್ಯಗಳು, ಕಾನೂನು ಬಾಹಿರ ಕೃತ್ಯಗಳು, ಇಡೀ ನಮ್ಮ ರಾಜ್ಯದ ಒಂದು ನೂರಿನ್ನೂರು ಕುಟುಂಬಗಳು ಹತೋಟಿಯಲ್ಲಿಟ್ಕೊಂಡಿವೆ. ಇದು ಪ್ರಜಾಪ್ರಭುತ್ವ ಅಲ್ಲ. ಮಕ್ಕಳಿಗೆ ಶಾಲೆ ಇಲ್ಲ, ಒಳ್ಳೆಯ ಉದ್ಯೋಗ ಸಿಗ್ತಾ ಇಲ್ಲ, ಈ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇಲ್ಲ. ಆದರೆ ಅದ್ಭುತವಾದಂತಹ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆ ನಮ್ಮ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿದೆ. ಬಡವ್ರು ಹೇಗೆ ಬದುಕಬೇಕು, ಯಾರು ಮಾಡಬೇಕು? ಸಿದ್ದರಾಮಯ್ಯ ಮಾಡ್ತಾರ, ಯಡಿಯೂರಪ್ಪ ಮಾಡ್ತಾರ, ಕುಮಾರಸ್ವಾಮಿ ಮಾಡ್ತಾರ, ಇವ್ಯಾರು ಮಾಡೋದಿಲ್ಲ. ಬೇಕಾಗಿಲ್ಲ ಅವ್ರಿಗೆ. ಅವರಿಗೆ ಜನ ಭಿಕಾರಿಗಳಾಗಿರೋದು ಬೇಕು. ಅವ್ರು ಮಾಡುವಂಥ ರ್ಯಾಲಿಗಳಿಗೆ, ಅವರ ಸಭೆಗಳಿಗೆ, ಒಂದು ಬಿರಿಯಾನಿಗೆ 200 ರೂಪಾಯಿಗೆ 90 ML ಬರುವಂಥ ಜನ ಬೇಕು. ಬಡತನ, ಹಸಿವು ಅಥವಾ ಇನ್ನೊಂದು ಯಾವುದು ಇಂಗ್ತಿದೆಯಾ, ನಿವಾರಣೆ ಆಗ್ತಿದೆಯಾ? ಇಲ್ಲ. ಹಾಗಾಗಿ ಈ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿದ್ರೆ ಮಾತ್ರ ನಿಮಗೆ ಉಳಿಗಾಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನೇ ಬೆಂಬಲಿಸಿ ಅಂತ ನಾನು ಕೇಳೋದಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ರಾಜ್ಯದ ಪ್ರಜ್ಞಾವಂತರ, ವಿದ್ಯಾವಂತರ, ಏಕೈಕ, ಸಹಜ ಮತ್ತು ಸ್ವಾಭಾವಿಕ ರಾಜಕೀಯ ಆಯ್ಕೆ. ಬೇರೆ ಪಕ್ಷ ನಮಗಿಂತ ಒಳ್ಳೆದಿದ್ರೆ ನೀನು ಮಾಡ್ಕೊಡ್ರಪ್ಪ, ರಾಜಕಾರಣದ ಮಧ್ಯೆ ನಾವು ಬಿಡು ತಗೊಳ್ತೀವಿ, ರಾಜಕಾರಣ ಬೇಡ ಅಂತೀವಿ. ರಾಷ್ಟ್ರೀಯ ಪಕ್ಷಗಳು ತಿರಸ್ಕರಿಸಿ ಯಾ ನೀತಿ ಧರ್ಮದ ಹಾದಿ ಹಿಡಿದಿರುವಂಥ ಇನ್ನೊಂದು ಪರ್ಯಾಯ ಆಯ್ಕೆ ಬೇಕಲ್ವ ನಿಮಗೆ? ಯಾವುದದು? KRS ಪಾರ್ಟಿ. ಅದಕ್ಕಾಗಿ ಬೆಂಬಲಿಸಿ.